Now we'll take the premises number 2, R implies T. Now next we'll take premises number 3, negation T. Premises 3. From step 1 and 2, what we can write? Negation R. From 1 and 2, we can write negation R. Negation T, then it is become negation R. Which law? From step number 1 and 2, which law we have applied? Modus tollens. Okay. Now, fourth step is somewhat tricky. ಹೆಂಗ್ ಬರೋದು ಸರ್ ಅಂತ ನೀವು ಕೇಳ್ಬೋದು. ನಾನು ಫಸ್ಟ್ ಸ್ಟೆಪ್ ಬರ್ದ್ಬಿಡ್ತೀನಿ, ಆಮೇಲೆ ಹೆಂಗ್ ಬಂತು ಅಂತ ಹೇಳಕ್ ಪ್ರಯತ್ನ ಮಾಡ್ತೀನಿ. ಓಕೆ, ನಗೇಷನ್ ಆರ್ ಸ್ಟೆಪ್ ನಂಬರ್ 3 ಇಂದ ಬರೀತಾ ಇರೋದು. ನಗೇಷನ್ ಆರ್ ಆರ್ ವಿತ್ ನಗೇಷನ್ ಎಸ್ ಅಂತ ಬರೀತೀನಿ. ಹೆಂಗ್ ಬರದ? ಇಟ್ ಇಸ್ ಕಾಲ್ಡ್ ಆಸ್ ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ಅಂದ್ರೆ ಯಾವುದೋ ಒಂದು ವೇರಿಯಬಲ್ ಇರುತ್ತೆ, ಅದಕ್ಕೆ ಇನ್ನೊಂದು ವೇರಿಯಬಲ್ ನ ಅಂಡ್ ಮಾಡಿದ್ರೆ ಅದೇನಾಗುತ್ತೆ? ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್ ಆಗುತ್ತೆ ಅಲ್ವಾ. ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್ ಏನಿರುತ್ತೆ ನೋಡಿ, ಸೈಡಿಗೆ ಬರೀತೀನಿ ನೋಡಿ. ಪಿ ಇದ್ರೆ ನೀವೇನಂತ ಬರೀಬಹುದು? ಪಿ ಆರ್ ವಿತ್ ಕ್ಯೂ ಅಂತ ಬರಿಬಹುದಲ್ವಾ. ಪಿ ಅಂತ ಒಂದಿದ್ರೆ ಅದಕ್ಕೆ ನೀವೇನ್ ಸೇರಿಸ್ಬೋದು? ಆರ್ ವಿತ್ ಕ್ಯೂ ಅಂತ ಸೇರಿಸ್ಬೋದು. ಸೇರಿಸ್ತಾ ಇದ್ರೆ ಅಂದ್ರೆ ಯಾಲ ಅದು ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ತೆಗಿತಾ ಇದ್ರೆ ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್. ರೈಟ್, ಸೊ ಆಡ್ ಮಾಡ್ತಾ ಇದ್ರೆ ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್, ತೆಗಿತಾ ಇದ್ರೆ ಕಂಜಂಕ್ಟಿವ್ ಸಿಂಪ್ಲಿಫಿಕೇಶನ್. ಓಕೆ, ನಾನು ಇಲ್ಲೇನ್ ಮಾಡ್ತಾ ಇದ್ದೀನಿ, ನಗೇಷನ್ ಆರ್ ಇದೆ ಅದಕ್ಕೆ ಏನ್ ಆಡ್ ಮಾಡ್ತಾ ಇದ್ದೀನಿ? ಆರ್ ವಿತ್ ನಗೇಷನ್ ಎಸ್ ಆಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಆಡ್ ಮಾಡ್ಕೊಂಡೆ ಅಂದ್ರೆ ನಂಗೆ ಮುಂದಿನ ಸ್ಟೆಪ್ಗಳು ಮಾಡಕ್ ಈಸಿ ಆಗುತ್ತೆ, ಮತ್ತೆ ಒಂದು ಲಿಂಕ್ ಇರುತ್ತೆ ಮುಂದಿನ ಸ್ಟೆಪ್ ಲಿಂಕ್ ನಿಮಗೆ ಗೊತ್ತಾಗುತ್ತೆ ಯಾಕೆ ಅದನ್ನ ಬರ್ಕೊಂಡ್ವಿ ನಾವು ಅಂತ. ರೈಟ್, ಸಾತರದಲ್ಲ ಒಂದಷ್ಟು ಸರ್ಕಸ್ಗಳು ಮಾಡ್ತಾ ಇರ್ಬೇಕು, ಇಲ್ಲ ಆನ್ಸರ್ ಸಿಗಲ್ಲ. ಓಕೆ, ಸೊ ಏನ್ ಮಾಡಿದೆ ನಾನು, ಫ್ರಮ್ ಸ್ಟೆಪ್ ನಂಬರ್ 3 ಇಂದ ನಗೇಷನ್ ಆರ್ ಬರ್ಕೊಂಬಿಟ್ಟೆ, ಏನೋ ತೊಂದರೆ ಆಗ್ಲಿಲ್ಲ. ಬಟ್ ಅದಕ್ಕೆ ಏನ್ ಆಡ್ ಮಾಡಿದೆ? ಆರ್ ವಿತ್ ನಗೇಷನ್ ಎಸ್ ಹಾಕೊಂಡೆ. ಓಕೆ, ಯಾಲ ಇದು ಫ್ರಮ್ ಸ್ಟೆಪ್ ನಂಬರ್ 3, ಯಾಲ ಫ್ರಮ್ ಸ್ಟೆಪ್ ನಂಬರ್ 3, ಫ್ರಮ್ ಸ್ಟೆಪ್ ನಂಬರ್ 3 ವಿಚ್ ಲಾವಿಯ ಅಪ್ಲೈಡ್ ಆಡ್ ಮಾಡ್ತಾ ಇದ್ರೆ ಏನು? ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ಡಿಸ್ಜಂಕ್ಟಿವ್ ಆಂಪ್ಲಿಫಿಕೇಶನ್. ಓಕೆ, ನಗೇಷನ್ ಆರ್ ಇದೆ, ಅದಕ್ಕೆ ನಾನು ಸುಮ್ಮನೆ ಕೂದಲು ಏನ್ ಮಾಡಿದೆ? ಆರ್ ವಿತ್ ನಗೇಷನ್ ಎಸ್ ನ ಆಡ್ ಮಾಡಿದೆ ಅಷ್ಟೇ. ಓಕೆ, ನಾವು ಗೊತ್ತಾಯ್ತಾ ಯಾವ ಸ್ಟೆಪ್ ಇಂದ ಮಾಡಿರೋದು? ನಗೇಷನ್ ಆರ್ ಇಂದ. ಅದಕ್ಕೆ ಏನ್ ಆಡ್ ಮಾಡ್ದೆ? ಅಂಡ್ ವಿತ್ ನಗೇಷನ್. ಹೆಂಗ್ ಬರೀ ಸರ್ ಅದು ಎಲ್ಲಿದೆ ಅಂತ ಕೇಳ್ಬೇಡಿ, ಇಟ್ ಇಸ್ ಅ ಲಾ. ಆಕ್ಚುಲಿ ಪಿ ಇದ್ರೆ ಪಿ ಆರ್ ವಿತ್ ಕ್ಯೂ ಬರೀಬಹುದು. ರೈಟ್, ನಾವು ನೆಕ್ಸ್ಟ್, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಎರಡೂ ಕಡೆ ನಗೇಷನ್ ಬಂದ್ರೆ ನಮಗೆ ತರ್ಕೊಳಕ್ ಆಗಲ್ಲ. ಅದೇನ್ ಮಾಡ್ಬೇಕು? ಅದಕ್ಕೆ ನಗೇಷನ್ ಅನ್ನ ಕಾಮನ್ ತೆಗೆದ್ಬಿಡೋಣ, ಡಿ ಮಾರ್ಗನ್ ಸ್ಥಾಪನೆ ಮಾಡೋಣ. ಇದಕ್ಕೆ ಎರಡೂ ಕಡೆ ನಗೇಷನ್ ಇದಲ್ಲ, ನಗೇಷನ್ ಕಾಮನ್ ತೆಗೆದ್ಬಿಡೋಣ, ಡಿ ಮಾರ್ಗನ್ ಸ್ಥಾ. ಸರ್ ಡಿ ಮಾರ್ಗನ್ಸ್ ಲಾ ಅಂದ್ರೆ ಅದು ಲಾ ಆಗುತ್ತೆ, ರೂಲ್ಸ್ ಆಫ್ ಇನ್ಫರೆನ್ಸ್ ಆಗಲ್ವಲ್ಲ ಅಂತ ಕೇಳ್ಬೇಡಿ. ರೂಲ್ಸ್ ಆಫ್ ಇನ್ಫರೆನ್ಸ್ ಆರು ಯೂಸ್ ಮಾಡಿ, ಲಾಸ್ ಆರು ಯೂಸ್ ಮಾಡಿ, ಏನಾರು ಸರ್ಕಸ್ ಮಾಡಿ, ನಂಗೆ ಆನ್ಸರ್ ಬೇಕಷ್ಟೆ. ಓಕೆ, ಈಗ ಏನ್ ಮಾಡೋಣ, ಎರಡೂ ಕಡೆ ನಗೇಷನ್ ಇದೆ ಅಲ್ಲ, ಸೊ ಟೇಕ್ ನಗೇಷನ್ ಕಾಮನ್. ವಾಟ್ ಯು ವಿಲ್ ಗೆಟ್, ಸುಮಾರು ಜನ ಇಲ್ಲಿ ತಪ್ಪು ಮಾಡ್ತೀರಾ, ನಗೇಷನ್ ಕಾಮನ್ ತೆಗೆದ್ಮೇಲೆ ಏನ್ ಉಳಿಯುತ್ತೆ? ಆರ್ ಅಂಡ್ ವಿತ್ ಎಸ್ ಉಳಿಯುತ್ತಲ್ವಾ. ನೋಡಿ, ಆರ್ ಬಿಕಮ್ ಏನಾಗುತ್ತೆ? ಅಂಡ್ ಆಗ್ಬಿಡುತ್ತೆ. ನಗೇಷನ್ ಕಾಮನ್ ಅಂತ ಮಾಡಿದಿರ ಅದಕ್ಕೆ. ರೈಟ್, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಇದೇ ಸಿಗುತ್ತೆ ಅಲ್ವಾ. ರೈಟ್, ವಿಚ್ ಲಾ ವಿ ಹ್ಯಾವ್ ಅಪ್ಲೈಡ್? ಡಿ ಮಾರ್ಗನ್ಸ್. ಟೇಕ್ ನಗೇಷನ್ ಕಾಮನ್. ಓಕೆ, ನೆಕ್ಸ್ಟ್ ಸ್ಟೆಪ್. Next step.
ನಾನು ಒಂದು ಪ್ರಿಮಿಸಿಸ್ ಉಳಿಸ್ಕೊಂಡಿದ್ದೀನಿ ನೋಡಿ, ತಗೊಂಡಿಲ್ಲ ಇನ್ನು ನೋಡಿ, ನಾನು ಇವೆರಡು ಮಾತ್ರ ಯೂಸ್ ಮಾಡ್ಕೊಂಡಿರೋದು, ಇದೆರಡು ಯೂಸ್ ಮಾಡ್ಕೊಂಡೆ ಕತೆ ಬರ್ದಿರೋದು, ಇದು ಯೂಸ್ ಮಾಡಿಲ್ಲ ಇನ್ನು ಅಲ್ವಾ. ತಗೊಳ್ಳೋಣ ಇದನ್ನ, ಫಸ್ಟ್ ಪ್ರಿಮಿಸಿಸ್ ತಗೊಳ್ಳೋಣ. ಓಕೆ, ಫಸ್ಟ್ ಪ್ರಿಮಿಸಿಸ್ ಇಸ್ ನಗೇಷನ್ ಪಿ ಆರ್ ವಿತ್ ನಗೇಷನ್ ಟು ಇಂಪ್ಲೈಸ್ ಆರ್ ಅಂಡ್ ವಿತ್. ಫಸ್ಟ್ ಪ್ರಿಮಿಸಿಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು, ರೈಟ್? ದಟ್ ಇಸ್ ದ ಪ್ರಿಮಿಸಿಸ್ ನಂಬರ್ ಒನ್. ಈಗ ನೋಡಿ, ಯಾರು ಹೇಳ್ತೀರಾ, ಯಾವುದೋ ಒಂದ್ ಎರಡು ಸ್ಟೆಪ್ ಕಂಬೈನ್ ಮಾಡ್ಬೋದು ನಿಮಗೆ, ಇದು ಬರುತ್ತೆ, ಇದು ಬರುತ್ತೆ. ಯಾವುದೋ ಒಂದ್ ಎರಡು ಸ್ಟೆಪ್ ಕಂಬೈನ್ ಮಾಡಿದ್ರೆ ಈ ಎಕ್ಸ್ಪ್ರೆಷನ್ ಅಲ್ಲಿ ಇದು ಮಾತ್ರ ಬರುತ್ತೆ. ಯಾವ್ದು ಅಂತ ಹೇಳ್ತೀರಾ, ಯಾವ ಎರಡು ಕಂಬೈನ್ ಮಾಡ್ಬೋದು, ಇದು ಮಾತ್ರ ಸಿಗತ್ತೆ. ಟ್ರೈ ಮಾಡಿ, ಯಾವ ಎರಡು ಸ್ಟೆಪ್ ಮಾಡ್ಬೋದು, ಯಾವ ಎರಡು ಸ್ಟೆಪ್ ಕಂಬೈನ್ ಮಾಡ್ತೀರಾ? ಆರ್ ಯು ದೇರ್? ಆರ್ ಯು ದೇರ್? ಮೇ ಆಡಿಬಲ್? ಆಡಿಬಲ್? ಯಾವ ಎರಡು ಸ್ಟೆಪ್ ಕಂಬೈನ್ ಮಾಡ್ಬೋದು ಈಗ, ಇದು ಮಾತ್ರ ಸಿಗುತ್ತೆ. ನಂಬರ್ 5 ಅಂಡ್ 6 ಅಲ್ವಾ? ಸ್ಟೆಪ್ ನಂಬರ್ 5 ಅಂಡ್ 6 ಯಾವ ಫಾರ್ಮ್ ಇದೆ ನೋಡಿ, ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ, ಇದಿಷ್ಟು ಏನಾಗುತ್ತೆ? ಪಿ ಇಂಪ್ಲೈಸ್ ಕ್ಯೂ ಅಲ್ವಾ, ಇದಿಷ್ಟು ಪಿ ಆಗತ್ತೆ, ಇದಿಷ್ಟು ಕ್ಯೂ ಆಗುತ್ತೆ. ಪಿ ಇಂಪ್ಲೈಸ್ ಕ್ಯೂ ಇದೆ, ಈ ಕ್ಯೂಗೆ ನಗೇಷನ್ ಕ್ಯೂ ಇಲ್ಲಿದೆ ನೋಡಿ, ಈ ಸ್ಟೆಪ್ ಅಲ್ಲಿ ಇದೆ ಅಲ್ವಾ. ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಅಲ್ವಾ, ಯಾಲ ಅಪ್ಲೈ ಮಾಡ್ಬೋದು, ಮಾಡೆಸ್ಟ್ ಟಾಲೆನ್ಸ್ ಅಲ್ವಾ, ರೈಟ್? ಕರೆಕ್ಟ್ ಆಗಿ ಗಮನಿಸಿ, ಸ್ಟೆಪ್ ನಂಬರ್ 5 and 6 ಗಮನಿಸ್ಬೇಕು. ಇಟ್ ಈಸ್ ಇನ್ ದ ಫಾರ್ಮ್ ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಅಲ್ವಾ. ನೋಡಿ, ಆರ್ ಅಂಡ್ ಎಸ್ ಇಲ್ಲಿದೆ, ಇಲ್ಲೂ ಇದೆ, ನಗೇಷನ್ ಇದೆ ಇಲ್ಲಿ. ಅವಾಗ ಏನಾಗತ್ತೆ, ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಆಯ್ತಲ್ವಾ. ಏನಂತ ಬರಿಬೋದು, ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಇದ್ರೆ ನಗೇಷನ್ ಆಫ್ ದಿಸ್ ಅಲ್ವಾ, ಕರೆಕ್ಟಾ? ನೋಡಿ, ಪಿ ಇಂಪ್ಲೈಸ್ ಕ್ಯೂ ಇದು ನಗೇಷನ್ ಕ್ಯೂ ಅಲ್ವಾ. ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಇದ್ರೆ ಏನಂತ ಬರಿಬೋದು, ನಗೇಷನ್ ಪಿ ಅಲ್ವಾ. ಸೊ ನಗೇಷನ್ ಪಿ ಅಂದ್ರೆ ಯಾವುದು, ನಗೇಷನ್ ಪಿ ಪಿ ಇಲ್ಲಿ ಇದಲ್ವಾ, ನಗೇಷನ್ ಪಿ ಆರ್ ವಿತ್ ನಗೇಷನ್. ಹೆಂಗ್ ಬಂತು, ಕರೆಕ್ಟ್ ಆಗಿ ಗಮನಿಸ್ಬೇಕು, ಗಮನಿಸೋದಲ್ಲೂ ರೈಟ್. ಸೊ ನಾನು ಅದಕ್ಕೆ ಡಿಮಾರ್ಗನ್ಸ್ ಲಾ ಇಟ್ಕೊಂಡೆ, ನಗೇಷನ್ ಯಾಕೆ ಹೊರಡೆ ಇಟ್ಕೊಂಡೆ ಅಂದ್ರೆ ಈ ಸ್ಟೆಪ್ ಜೊತೆ ಲಿಂಕ್ ಮಾಡ್ಬೋದು ನಾನು, ಅದಕ್ಕೋಸ್ಕರ. ಓಕೆ ನೋಡಿ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಏನಂತ ಬರಿಬಹುದು, ಪಿ ಕ್ಯೂ ಅಂತಿದ್ರೆ ಇಲ್ಲಿ ಬರೀಲ್ಲ, ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಅಂತಿದ್ರೆ ನೀವೇನಂತ ಬರೀತೀರಾ, ನಗೇಷನ್ ಪಿ ಅಲ್ವಾ. ವಿಚ್ ಲಾ? ಮಾಡೆಸ್ಟ್ ಟಾಲೆನ್ಸ್. ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಇದ್ರೆ ನಗೇಷನ್ ಪಿ ಅಂತ ಬರೀಬೋದಲ್ವಾ, ಕರೆಕ್ಟ್? ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಇದೇನಂತ ಬರೀಬೋದು. ಇದೇ ತರನೇ ಏನಿದೆ, ಸ್ಟೆಪ್ ನಂಬರ್ 5 and 6 ಇದೆ, ಗಮನಿಸಿ. ಇದೇ ತರನೇ ಸ್ಟೆಪ್ ನಂಬರ್ 5 and 6 ಇದೆ ನೋಡಿ, ಹೆಂಗಿದೆ, ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಏನಂತ ಬರಿಬೋದು, ನಗೇಷನ್ ಪಿ ಅಂತ ಬರಿಬೋದಲ್ವಾ. ನಗೇಷನ್ ಹಾಕಿದ್ದೀನಿ, ಪಿ ಅಂದ್ರೆ ಯಾವುದು, ಇದಿಷ್ಟು ಆಗತ್ತಲ್ವಾ. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ನಗೇಷನ್ ಅಪ್ಲೈ ಮಾಡೋಣ ಇದಕ್ಕೆ. ನಗೇಷನ್ ನಗೇಷನ್ ಪಿ ಇಸ್ ಪಿ ಅಲ್ವಾ, ನಗೇಷನ್ ನಗೇಷನ್ ಪಿ ಇಸ್ ಪಿ. ನಗೇಷನ್ ಆರ್ ಬಿಕಮ್ ಅಂಡ್ ನಗೇಷನ್ ನಗೇಷನ್ ಕ್ಯೂ ಇಸ್ ನೋಡಿ, ನಗೇಷನ್ ನಗೇಷನ್ ಪಿ ಇಸ್ ಪಿ, ನಗೇಷನ್ ಆರ್ ಬಿಕಮ್
and negation Q is Q, right? Which law again? Again, that is De Morgan's law. From step number 7, De Morgan's law. Okay. Next, nodi. Nanige en answer beko? P bekalva. P sigut nodi. Step number 8 in the P hege baruthe anta heltira? Step number 8 in the P anta baribodu. Step number 9, answer we get P. Enge? Step number 8 in the rule of conjunctive simplification. Conjunctive simplification. P and with Q andre P anta baribodu. P and with Q antidre P anta baribodu. Yala from step number 8, which law? Conjunctive simplification. Conjunctive simplification from step number 8 andre idru mukantra yen anta baribodu P anta baribodu. We got the answer right. And ill observe madi id heng baradre ee step number 7 heng baradre using the step number 5 and 6. So from step 5 and 6 which law? Modus tollens. Okay. ನಿಮಗೆ ಈ 516 ಅನ್ನು ಕರೆಕ್ಟ್ ಆಗಿ ಗಮನಿಸಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಪಿ ಇಂಪ್ಲೈಸ್ ಕ್ಯೂ ಫಾರ್ಮಲ್ ಇದೆ ಅಲ್ವಾ ಪಿ ಇಂಪ್ಲೈಸ್ ಕ್ಯೂ ಕ್ಯೂ ಅಂದ್ರೇನು ಆರ್ ಅಂಡ್ ವಿತ್ ಎಸ್ ಪಿ ಅಂದ್ರೇನು ನಗೇಷನ್ ಪಿ ಆರ್ ವಿತ್ ನಗೇಷನ್ ಸೊ ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ನ ಏನಂತ ಬರೀಬಹುದು ನಗೇಷನ್ ಪಿ ಅಂತ ಬರೀಬಹುದು ಪಿ ಅಂದ್ರೆ ಯಾವುದು ಇದಲ್ವಾ ನಗೇಷನ್ ಪಿ ರೈಟ್ ಆಮೇಲೆ ಬರ್ತ್ ತೋರಿಸ್ತೀನಿ ಬೇಕಾದ್ರೆ ಐ ಹೋಪ್ ಇಟ್ ಇಸ್ ಅಂಡರ್ಸ್ಟುಡ್ ಕರೆಕ್ಟ್ ಆಗಿ ಗಮನಿಸಿ ಸ್ಟೆಪ್ಸ್ ಅನ್ನ ಈ ಸ್ಟೆಪ್ ಅಬ್ಸರ್ವ್ ಮಾಡಿ ಸ್ಟೆಪ್ ನಂಬರ್ 3 ನಗೇಷನ್ ಆರ್ ಅಂತಿದೆಯಲ್ಲ ಅದನ್ನೇನಂತ ಬರ್ಕೋಬಹುದು ನಗೇಷನ್ ಆರ್ ಆರ್ ವಿತ್ ನಗೇಷನ್ ಎಸ್ ಅಂತ ಬರ್ಕೋಬಹುದು ವಿಚ್ ಲಾ ಡಿಸ್ಜೆಂಟಿವ್ ಆಂಪ್ಲಿಫಿಕೇಶನ್ ಒಂದನ್ನ ಆಡ್ ಮಾಡಬಹುದು ಯಾವ್ದನ್ನ ನಗೇಷನ್ ಎಸ್ ಸರ್ ಯಾಕೆ ನೀವು ನಗೇಷನ್ ಎಸ್ ಅನ್ನ ಹಾಕೊಂಡ್ರಿ ಅಂದ್ರೆ ನನಗೆ ಏನ್ ಬೇಕಿತ್ತು ಆರ್ ಅಂಡ್ ವಿತ್ ಎಸ್ ಬೇಕಿತ್ತು ಈ ಆರ್ ಅಂಡ್ ವಿತ್ ಎಸ್ ಯಾವ್ದು ಕಂಪೇರ್ ಮಾಡಬಹುದು ಪ್ರಿಮಿಸಿಸ್ ನಂಬರ್ 1 ಗೆ ಕಂಪೇರ್ ಮಾಡಬಹುದು ನೋಡಿ ಆರ್ ಅಂಡ್ ವಿತ್ ಎಸ್ ಅನ್ನ ಆರ್ ಅಂಡ್ ವಿತ್ ನಗೇಷನ್ ಆಫ್ ಆರ್ ಅಂಡ್ ವಿತ್ ಎಸ್ ಯಾವ್ದು ಕಂಪೇರ್ ಮಾಡಿದ್ರಿ ಪ್ರಿಮಿಸಿಸ್ 1 ಗೆ ಕಂಪೇರ್ ಮಾಡಿದ್ರಿ ಅವಾಗ ಏನ್ ಸಿಕ್ತು ನಿಮಗೆ ಇದು ಸಿಕ್ತಲ್ವಾ ಅದಕ್ಕೋಸ್ಕರ ನಗೇಷನ್ ಆರ್ ಆರ್ ವಿತ್ ನಗೇಷನ್ ಎಸ್ ನಾನೇ ಆಡ್ ಮಾಡ್ಕೊಂಡೆ ಯಾಕೆ ಅಂದ್ರೆ ನನಗೆ ಆರ್ ಅಂಡ್ ವಿತ್ ಎಸ್ ಬೇಕಾಗಿತ್ತು ಆರ್ ಅಂಡ್ ವಿತ್ ಯಾವ್ದು ಕಂಪೇರ್ ಮಾಡಬಹುದು ಪ್ರಿಮಿಸಿಸ್ 1 ಕಂಪೇರ್ ಮಾಡ್ಕೊಂಡೆ ನೋಡಿ ಈ ನಗೇಷನ್ ಆರ್ ಅಂಡ್ ವಿತ್ ಯಾವ ಜೊತೆ ಕಂಪೇರ್ ಮಾಡಿದೆ ಪ್ರಿಮಿಸಿಸ್ 1 ಜೊತೆ ಕಂಪೇರ್ ಮಾಡಿದೆ ಸೊ ಇಟ್ ಇಸ್ ಇನ್ ದ ಫಾರ್ಮ್ ಪಿ ಇಂಪ್ಲೈಸ್ ಕ್ಯೂ ನಗೇಷನ್ ಕ್ಯೂ ವಿ ಕ್ಯಾನ್ ರೈಟ್ ನಗೇಷನ್ ಪಿ ವಾಟ್ ಇಸ್ ಪಿ ಹಿಯರ್ right now apply the negation negation p is p negation r become and negation q is q p and with q can be written as p which law disjunctive conjunctive simplification okay p and with q nal p anta baradre conjunctive simplification add madidre disjunctive amplification ಕರೆಕ್ಟ್ ಆಗಿ ಗಮನಿಸ್ತೀರಾ ನೀವೇ ಪ್ರಾಬ್ಲಮ್ಸ್ ಅನ್ಸರಿ ನೋಡಿ ಗೊತ್ತಾಗಿಲ್ಲ ಅಂದ್ರೆ ಪಿಂಗ್ ಮಾಡಿ ಪುಟ್ ಎ ಸ್ಟಾರ್ ಫಾರ್ ದಿಸ್ ಸುಮಾರು ಸರಿ ಕೇಳಿದಾನೆ ಬೀನಲ್ಲೂ ಕೇಳಿದಾನೆ ಇದನ್ನ ಪ್ರಾಕ್ಟೀಸ್ ದ ಪ್ರಾಬ್ಲಮ್ ಆರ್ ಎಲ್ಸ್ ತುಂಬಾ ಕಷ್ಟ ಅನ್ಸುತ್ತೆ ಸ್ಟ್ರಕ್ ಆಗುತ್ತೆ ಮಾಡ್ತಾ ರೈಟ್ ಸೊ ಇಟ್ಸ್ ಮೈ ರಿಕ್ವೆಸ್ಟ್ ಆಲ್ ಶುಡ್ ಪ್ರಾಕ್ಟೀಸ್ ದ ಟುಡೇ ಇಟ್ ಸೆಲ್ಫ್ ಎಸ್ಪೆಷಲಿ ರೂಲ್ಸ್ ಆಫ್ ಇನ್ಫರೆನ್ಸ್ 10 ಮಾರ್ಕ್ಸ್ ಹೋಗುತ್ತೆ ಮಧ್ಯಕ್ಕೆ ಸ್ಟಕ್ ಆದ್ರೆ ಸೊ ಹಂಗಾಗಿ ಜಾಸ್ತಿ ಪ್ರಾಬ್ಲಮ್ ತಗೊಂಡು ಸಾಲ್ವ್ ಮಾಡ್ತಾ ಬನ್ನಿ ಅವನಿಗೊಂದು ಐಡಿಯಾ ಸಿಗುತ್ತೆ ಇಲ್ಲಿ ನಾನು 100 ಪ್ರಾಬ್ಲಮ್ಸ್ ಮಾಡಿಸ್ಬೋದು
ಬಟ್ ನೂರ ಒಂದನೇ ನಿಮಗೆ ಅರ್ಥ ಆಗಿಲ್ಲ, ನಿಮಗೆ ಮಾಡಕ್ ಬರಲ್ಲ, ಸ್ಟ್ರಕ್ ಆಯ್ತು ಅಂದ್ರೆ ಯೂಸ್ ಇಲ್ಲ. ಓಕೆ, ಇಲ್ಲಿ ಟೀಚರ್ಸ್ ಎಷ್ಟಿರುತ್ತೋ ನಿಮ್ಮ ಎಫರ್ಟ್ ಡಬಲ್ ಇರಬೇಕು. ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ನೀವೇ ಮಾಡಿ, ರೈಟ್, ಸ್ವಂತವಾಗಿ ನೀವೇ ಮಾಡಿ. 15 ಪ್ರಾಬ್ಲಮ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ನಾನು ಮಾಡ್ಲೇಬೇಕು ಅಂತ ಕುತ್ಕೋಬೇಡಿ. ನನ್ ಕೈಲಿ ಎಷ್ಟಾಗತ್ತೆ ಅಷ್ಟು ನಾನು ಮಾಡ್ತೀನಿ, ಇದು ನಾನ್ ಮಾಡಿರೋ ಅನ್ನೋದು ಅಷ್ಟು ಹೇಳಿ ಸಾಕು ನನಗೆ. ಬೇರೆ ಯಾರನ್ನು ನೋಡ್ಕೊಂಡು ಬರೆಯಕ್ ಹೋಗ್ಬೇಡಿ, ಯೂಸೇ ಇಲ್ಲ, ವೇಸ್ಟ್ ಅದು. ರೈಟ್, ಹಂಗೆ ಇವತ್ತಿಂದನೇ ಶುರು ಮಾಡಿ. May 2 ಇಸ್ ಅ ಡೆಡ್ ಲೈನ್. ತುಂಬಾ ಹೈ ವೋಲ್ಟೇಜ್ ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ ನಾನು, ಅದರಲ್ಲಿ ಸುಮಾರ್ಸಲ್ಲಿ ಬಂದಿದೆ ಬಿ ಇ ಪೇಪರ್ಗಳಲ್ಲಿ. ತುಂಬಾ ಹುಡುಕಿ ಕಿರುಕಿ ಒಂದಷ್ಟು ಇದು ಮಾಡಿ ಕೊಟ್ಟಿರುವಂತ ಪ್ರಾಬ್ಲಮ್ಸ್ ಅದು. ನೀವೇ ಟ್ರೈ ಮಾಡಿ. ಫಿನಿಶ್ಡ್ ಅಂಡ್ ಟೆಲ್ ಯುವರ್ ಫ್ರೆಂಡ್ಸ್ ಟು ಜಾಯಿನ್ ದ ಕ್ಲಾಸ್ ಆರ್ ಎಸ್. ಜೀವನ ಇಷ್ಟು ಕಷ್ಟ ಇರುತ್ತೆ ಅಂತ ಶುರುವಾಗುತ್ತೆ, ಸಾಕಪ್ಪ ಇದು ಯಾರಿಗ್ ಬೇಕು ಅಂತ ಶುರುವಾಗುತ್ತೆ. ಸ್ವಲ್ಪ ಹಂಗೆ ಸ್ವಲ್ಪ ಹೇಳಿ ಸರ್ ಈ ತರ ಕೇಳಿದ್ರು ಅಂತ ಹೇಳಿ. ಓಕೆ, ನೋಡೋಣ. ಇವತ್ತೊಂದು ತುಂಬಾ ಅಟೆಂಡೆನ್ಸ್ ಲೋ ಇದೆ. ಒಂದ್ಸಲಿ ಏನೋ ಪ್ರಾಬ್ಲಮ್ ಆಗಿ ಆಮೇಲೆ ರಿಯಲೈಸ್ ಮಾಡ್ಕೊಳ್ಳೋದು ದಡ್ಡತನ. ಫಸ್ಟೇ ಅಲರ್ಟ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋದ್ರೆ ಮಾತ್ರ ಬುದ್ಧಿವಂತಿಕೆ. ಓಕೆ, ನೋಡ್ಕೊಳ್ಳೋಣ ಆಮೇಲೆ ಏನಾಗುತ್ತೆ ಅದು ಆಮೇಲೆ ನೋಡ್ಕೊಂಡ ಅಂತ ಹಿಂಗ್ ಈ ತರ ಆಟಿಟ್ಯೂಡ್ ಇದ್ಬಿಟ್ರೆ ವೆರಿ ಡಿಫಿಕಲ್ಟ್. From step 5 and 6, modest tolerance. From step 5 and 6, modest tolerance. From step number 7, De Morgan's Law. From step 8, conjunctive simplification. From step 8, conjunctive simplification. Now take one assignment problem. We'll continue the next class. Wait for a while, I'll take a screenshot. I will take one assignment problem. QR with negation R. Q R with negation R, R with yes,
negation q or with r and with negation q, only two premises, result is r implies. This is a question from 2018 MCAQP 2018 question paper, 5 marks kelidane, try maadi. So try it, and if it is possible, if you find the solution, send me through WhatsApp. Okay, thank you so much for joining today's class. I hope you understood. Once again, I'm stressing. Once again, I'm telling, practice it, right? Law grip ಬರಬೇಕು, law ಯಾವಾಗ apply ಮಾಡಬೇಕು, ಎಲ್ಲ apply ಮಾಡಬೇಕು, ಯಾವ ಯಾವದನ್ನ combine ಮಾಡಿದ್ರೆ ಯಾ ರಿಸಲ್ಟ್ ಸಿಗುತ್ತೆ, ಇದೆಲ್ಲ ಗೊತ್ತಾಗಬೇಕು ಅಂದ್ರೆ practice ಒಂದೇ ಮಂತ್ರ, ಮತ್ತಿನ್ ಏನು ಇಲ್ಲ, right? ನೀವು ಎಷ್ಟೇ ಪ್ರಾಬ್ಲಮ್ ಮಾಡಿ ಇನ್ನೊಂದು ಪ್ರಾಬ್ಲಮ್ ಮಾಡಿದಾಗ ಗೊತ್ತಾಗಲ್ಲ ಅದು, ಓ ಇದೆ ಹೆಂಗ್ ಮಾಡೋದು ಅನ್ನೋದು. ಸೊ ಹಂಗೆ ತುಂಬಾ ಪ್ರಾಬ್ಲಮ್ಸ್ ಇದೆ ಅದರಲ್ಲಿ, ರೈಟ್? ಸೊ ಆದಷ್ಟು ಎಕ್ಸಸೈಸ್ ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡಿ. ಏನ್ ಹೇಳ್ತಿದ್ದೀನೋ, ಸರ್ ಏನ್ ಹೇಳ್ತಿದ್ದೀನೋ ದಯವಿಟ್ಟು ಪಾಲಿಸಿ, ರೈಟ್? ನೆಗ್ಲೆಕ್ಟ್ ಮಾಡ್ಲೇಬೇಡಿ, ರೈಟ್? ನಮ್ ಕಣ್ಣಾರೆ ನಾನು ನೋಡಿದೀನಿ ಸ್ಟೂಡೆಂಟ್ ಸಫರ್ ಮಾಡೋದನ್ನ, ದಯವಿಟ್ಟು ನಿಮಗೆ ಆ ಸ್ಥಿತಿ ಬರೋದು ಬೇಡ. ಐ ಹೋಪ್ ಆಲ್ ಶುಡ್ ಪ್ರಾಕ್ಟಿಸ್ ಇಟ್. ಓಕೆ, ಫೈನ್. ಸ್ಟಿಲ್ ದೇ ಆರ್ ರೈಟಿಂಗ್, ಸ್ಟಿಲ್ ದೇ ಆರ್ ರೈಟಿಂಗ್ ದಿಸ್ ಸಬ್ಜೆಕ್ಟ್, ಈಗ್ಲೂ ಬರೀತಿದ್ದಾರೆ, ರೈಟ್? 2 ವರ್ಷ ಡಿಟೈನ್ ಆಗಿದೆ, 2 ವರ್ಷ ಹೋಗಿದೆ, ಈಗಲೂ ಆ ಸಬ್ಜೆಕ್ಟ್ ಉಳಿಸ್ಕೊಂಡಿದ್ದಾರೆ, ರೈಟ್? ಇಟ್ ಇಸ್ ಬಿಕಾಸ್ ಆಫ್ ಲೇಸಿನೆಸ್, ಮತ್ತಿನ್ನೇನು ಅಲ್ಲ. ಒಳ್ಳೆ ನಾಲೆಡ್ಜ್ ಇದೆ, ಪ್ರಾಕ್ಟೀಸ್ ಮಾಡಲ್ಲ. ಏ ಮಾಡ್ಕೊಂಡ್ರೆ ಆಯ್ತು ಬಿಡು, ಏ ಆಮೇಲೆ ನೋಡಿದ್ರೆ ಆಯ್ತು ಬಿಡ, ಸರ್ ಏನ್ ಹೇಳ್ತಿರ್ತಾರ, ಆತರ ಆಟಿಟ್ಯೂಡ್. ನೌ ದೇ ಆರ್ ಸಫರಿಂಗ್, ನಿಮಗೆ ಅದಾಗಬಾರ್ದು. ಪ್ರಾಕ್ಟೀಸ್ ಇಟ್, ಪ್ರಾಕ್ಟೀಸ್ ಇಟ್, ಜಾಯಿನ್ ದ ಕ್ಲಾಸ್ ವಿಥೌಟ್ ಮಿಸ್. Okay, thank you so much. I'm leaving now. We'll see tomorrow. And do this problem. Don't leave. So I'm expecting the result of this. Fine. All should do it. Try maadi. One third more step one step kara thondra ila. Adana class kodi. At least you should try. That's it. That is what my intention. Thank you so much. I'm leaving now. Nice evening to all. Thank you.